ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಹೇಗಿದ್ದೀರಲ್ರು ವೆಲ್ಕಮ್ ಟು ಪಲ್ಲವಿ ಪಲ್ಲವಿ ಟ್ಯುಟೋರಿಯಲ್ಸ್ ಮಕ್ಕಳು ಈ ಒಂದು ವಿಡಿಯೋದಲ್ಲಿ ನಿಮಗೆ ಯಾರು ಎಕನಾಮಿಕ್ಸ್ ಅರ್ಥಶಾಸ್ತ್ರ ಸಬ್ಜೆಕ್ಟನ್ನ ಸಪ್ಲಿಮೆಂಟರಿ ಎಕ್ಸಾಮನ್ನು ಬರೀಲಿಕ್ಕೆ ಸ್ಟಡಿ ಮಾಡ್ತಾ ಇದ್ದೀರಾ ಅವರಿಗೆ ಹೆಲ್ಪ್ ಆಗುವಂತಹ ಒಂದು ವಿಡಿಯೋ ಆಲ್ರೆಡಿ ನಾನು ಬಹು ಆಯ್ಕೆ ಪ್ರಶ್ನೆಗಳಾಗಿರಬಹುದು ಫಿಲ್ಲಿಂದ ಇನ್ ಬಿಟ್ಟ ಸ್ಥಳ ತುಂಬಿ ಹೊಂದಿಸಿ ಬರೀರಿ ಇದೆಲ್ಲ ಏನು ನಿಮಗೆ ಆ್ಯನ್ಯಲ್ ಎಕ್ಸಾಮಿಗೆ ಓದ್ಕೊಳ್ಳಿ ಅಂತ ಏನು ವೀಡಿಯೋನ ಅಪ್ಲೋಡ್ ಮಾಡಿದ್ದೆ ಅಷ್ಟು ನಾ ನೋಡಿಕೊಂಡ್ರೆ ಸಾಕಾಗುತ್ತೆ ಅದು ಮೇಯ್ನ್ ನೋಡ್ಕೊಳ್ಳೇಬೇಕು ಯಾಕಂತ ಹೇಳಿದರೆ ಆ್ಯನುವಲ್ ಎಕ್ಸಾಮಿಗೆ ನಾನು ಏನು ಕೊಟ್ಟಿದ್ದೆ ಅದರಲ್ಲೇ ಬಂದಿರೋವಂಥದ್ದು ಹಾಗಾಗಿ ಆ್ಯನುವಲ್ ಎಕ್ಸಾಮಿಗೆ ಓದ್ಕೊಳ್ಳೋದಕ್ಕೆ ಕೊಟ್ಟಿರುವಂಥ ಕ್ವೆಶನ್ಸ್ಗಳನ್ನೇ ನೀವು ಪ್ರಿಪೇರ್ ಆಗಬಹುದು ಸಪ್ಲಿಮೆಂಟರಿಗೆ ಬಟ್ ಇವಾಗ ಏನು ಅಂತ ಹೇಳಿದ್ರೆ ಇನ್ನೂ ಸ್ವಲ್ಪ ಕಡಿಮೆ ಕೊಡಿ ನಮ್ಗೆ ಓದ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಸಪ್ಲಿಮೆಂಟರಿಗೆ ಒಂದು ಸ್ವಲ್ಪ ಕಡಿಮೆ ಇದ್ದರೆ ಒಳ್ಳೇದು ಅನ್ನೋ ಕಾರಣಕ್ಕೆ ನಾನು ಆಲ್ರೆಡಿ ಒಂದು ವೀಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಐ ಥಿಂಕ್ ಸಪ್ಲಿಮೆಂಟರಿ ಎಕ್ಸಾಮ್ ರಿಲೇಟೆಡ್ಡೆ ಅದರಲ್ಲೂ ಕೂಡ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಸ್ ಎಲ್ಲ ಇದೆ ಸೊ ಆ ವೀಡಿಯೋನ ಯಾರಾದರೂ ನೋಡಿಲ್ಲ ಅಂತ ಹೇಳಿದ್ರು ವಾಚ್ ಮಾಡಿ ಇದು ಎಕನಾಮಿಕ್ಸಿಗೆ ಸಂಬಂಧಪಟ್ಟಾಗಿ ಎರಡನೇ ವಿಡಿಯೋ ಆಗಿರುತ್ತೆ ಈ ವಿಡಿಯೋದಲ್ಲಿ ನಾನು ನಿಮಗೆ ನಾಲ್ಕು ಅಂಕದ ಕೆಲವು ಪ್ರಶ್ನೆಗಳನ್ನು ಉತ್ತರ ಸಹಿತ ಹೇಳ್ತಾ ಇದ್ದೀನಿ ಸೊ ಇಷ್ಟಕ್ಕೆ ನೀವು ಪ್ರಿಪೇರ್ ಆಗಲೇಬೇಕು ಇದನ್ನು ಬಿಟ್ಟು ಉಳಿದಿರೋದು ಯಾವ್ದು ಪ್ರಿಪೇರ್ ಆಗಬೇಕು ಅಂತ ಹೇಳಿದರೆ ಆಲ್ರೆಡಿ ಹೇಳಿದ್ದೀನಿ ಸಪ್ಲಿಮೆಂಟರಿ ಎಕ್ಸಾಮ್ ಸ್ವಲ್ಪ ಈಸಿ ಆಗಬೇಕು ಅದರಲ್ಲೂ ಒಳ್ಳೆ ಸ್ಕೋರ್ ಆಗಬೇಕು ಅಂತ ಹೇಳಿದರೆ ನಿಮ್ಮ ಆ್ಯನುವಲ್ ಎಕ್ಸಾಮ್ ಏನಾಯ್ತಲ್ಲ ಆ ಕ್ವಶನ್ ಪೇಪರು ಮಾಡೆಲ್ ಪೇಪರ್ ರಿಲೀಸ್ ಮಾಡಿದ್ರಲ್ವ ಆ್ಯನ್ಯುವಲ್ ಎಕ್ಸಾಮ್ಗಿಂತ ಮುಂಚೆ ಎಕ್ಸಾಮ್ ಹೇಗಿರುತ್ತೆ ಕ್ವಶನ್ ಪೇಪರ್ ಪ್ಯಾಟ್ರನ್ ಹೇಗಿದೆ ಅನ್ನೋದಕ್ಕೆ ನಿಮಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಎರಡು ಮಾಡೆಲ್ ಪೇಪರ್ನ ರಿಲೀಸ್ ಮಾಡಿದ್ರಲ್ವ ಮಕ್ಕಳೇ ಆ ಎರಡು ಪೇಪರ್ಗೆ ನೀವು ಪ್ರಿಪೇರ್ ಆಗಬೇಕು ಇಫ್ ಪಾಸಿಬಲ್ ಲಾಸ್ಟ್ ಇಯರ್ದು ಸಪ್ಲಿಮೆಂಟರಿ ಕ್ವಶನ್ ಪೇಪರ್ ನಿಮಗೆ ಸಿಕ್ಕಿದ್ದಲ್ಲಿ ಅದೂ ಕೂಡ ನೀವು ಪ್ರಿಪೇರ್ ಆಗ್ಬೋದು ಸೊ ಇವಾಗ ನಾನು ನಾಲ್ಕು ಅಂಕದ ಬಹುಮುಖ್ಯ ಪ್ರಶ್ನೆಗಳನ್ನು ಹೇಳ್ತಾ ಇದ್ದೀನಿ ಸೊ ಇದು ಬಹುಮುಖ್ಯ ಪ್ರಶ್ನೆಗಳು ಇದ್ರ ಜೊತೆಗೆ ನಾನು ಹೇಳಿರುವಂತಹ ಈ ಮಾಡೆಲ್ ಪೇಪರು ಆ್ಯನುವಲ್ ಪೇಪರಲ್ಲಿರುವಂಥ ಕ್ವಶನ್ಸ್ಗಳು ಕವರ್ ಮಾಡ್ಕೊಳ್ಬೇಕಾಗತ್ತೆ ಅದರಲ್ಲಿರುವ ಕ್ವಶನ್ಸೇ ನಾನಿವಾಗ ಹೇಳೋದಾಗಿರಬಹುದು ಸೊ ಮೇಯ್ನ್ ಕ್ವಶನ್ಸ್ ಯಾವುದು ಅನ್ನೋದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಫಸ್ಟ್ವನ್ನು ಬಾಹ್ಯತೆಗಳನ್ನು ಕುರಿತು ಒಂದು ಟಿಪ್ಪಣಿ ಬರೀರಿ ಅಂತ ನಾಲ್ಕು ಅಂಕಕ್ಕೆ ಕೇಳ್ತಾರೆ ಸೊ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರೋದ್ರಿಂದ ನೀವು ಯಾವ ರೀತಿಯಾಗಿ ಆನ್ಸರ್ನ ಬರೀಬೇಕು ಅಂತ ಹೇಳಿದರೆ ಒಂದು ಉದ್ಯಮ ಘಟಕವು ಇನ್ನೊಂದು ಉದ್ಯಮ ಘಟಕಕ್ಕೆ ಅಥವಾ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಮಾಡುವ ಪ್ರಯೋಜನ ಅಥವಾ ಹಾನಿಗಳಿಗೆ ಬಾಹ್ಯತೆಗಳೆನ್ನುತ್ತೇವೆ ಅರ್ಥದಲ್ಲೇ ಗೊತ್ತಾಗುತ್ತೆ ಬಾಹ್ಯತೆಯಲ್ಲಿ ಋಣಾತ್ಮಕ ಮತ್ತು ಧನಾತ್ಮಕ ಅಂದರೆ ಪ್ರಯೋಜನನೂ ಇದೆ ಧನಾತ್ಮಕವಾಗಿ ಹಾನಿನೂ ಇದೆ ಋಣಾತ್ಮಕವಾಗಿ ಹಾಗಾಗಿ ಯಾವುದು ಪ್ರಯೋಜನ ಅಥವಾ ಯಾವುದು ಹಾನಿಯೊಂದನ್ನು ಕೂಡ ನೀವು ಬರೀಬೇಕಾಗತ್ತೆ ಅರ್ಥವನ್ನು ಇಷ್ಟು ಬರೀರಿ ಸಾಕು ಒಂದು ಉದ್ಯಮ ಘಟಕವು ಇನ್ನೊಂದು ಉದ್ಯಮ ಘಟಕಕ್ಕೆ ಅಥವಾ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಮಾಡುವ ಪ್ರಯೋಜನ ಅಥವಾ ಹಾನಿಗಳಿಗೆ ಬಾಹ್ಯತೆಗಳೆನ್ನುತ್ತೇವೆ ಬಾಹ್ಯತೆಗಳನ್ನು ಈ ಕೆಳಗಿನಂತೆ ಎರಡು ವಿಧಗಳಾಗಿ ವಿಂಗಡಿಸಬಹುದು ಅವುಗಳೆಂದರೆ ಧನಾತ್ಮಕ ಬಾಹ್ಯತೆ ಋಣಾತ್ಮಕ ಬಾಹ್ಯತೆ ಧನಾತ್ಮಕ ಬಾಹ್ಯತೆ ಅಂತ ಹೇಳಿದರೆ ಏನು ಒಂದು ಉದ್ಯಮ ಘಟಕವು ಇನ್ನೊಂದು ಉದ್ಯಮ ಘಟಕಕ್ಕೆ ಅಥವಾ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಮಾಡುವ ಪ್ರಯೋಜನಗಳನ್ನು ಧನಾತ್ಮಕ ಬಾಹ್ಯತೆಗಳೆನ್ನುತ್ತೇವೆ ಓನಾಗಿ ಒಂದಿಷ್ಟು ವಿವರಣೆಯನ್ನು ನೀವು ಕೊಡಬಹುದು ಆದರೆ ಇದೇ ಮೇನ್ ಪಾಯಿಂಟ್ ಆಗಿರುತ್ತೆ ನೆಕ್ಸ್ಟು ಋಣಾತ್ಮಕ ಬಾಹ್ಯತೆ ಒಂದು ಉದ್ಯಮ ಘಟಕವು ಇನ್ನೊಂದು ಉದ್ಯಮ ಘಟಕಕ್ಕೆ ಅಥವಾ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಮಾಡುವ ಹಾನಿಗೆ ಅಥವಾ ತೊಂದರೆಗೆ ಋಣಾತ್ಮಕ ಬಾಹ್ಯತೆ ಎನ್ನುತ್ತೇವೆ ಇಷ್ಟು ಅರ್ಥವನ್ನು ಬರೀಲೇಬೇಕು ಅದಂದ್ರೆ ಓನ್ ಆಗಿ ಏನು ಋಣಾತ್ಮಕ ಬಾಹ್ಯತೆ ಅಂದರೆ ಏನು ನೀವೇನು ಓದ್ಕೊಂಡಿದ್ದೀರಂದು ಎರಡು ಮೂರು ಲೈನಲ್ಲಿ ಬರೆದ್ರೆ ನಾಲ್ಕು ಅಂಕಕ್ಕೆ ಇಷ್ಟು ಉತ್ತರಗಳು ಸಾಕಾಗುತ್ತೆ ಇದೇ ರೀತಿ ಬಾಹ್ಯತೆಗಳನ್ನು ಕುರಿತು ಒಂದು ಟಿಪ್ಪಣಿ ಬರೆಯೋ ಇದೇ ರೀತಿ ಇನ್ನೊಂದು ಬಹುಮುಖ್ಯ ಪ್ರಶ್ನೆ ಯಾವುದು ಅಂತ ಹೇಳಿದ್ರೆ ವ್ಯಾಪಾರ ಬಾಕಿಯ ಬಗ್ಗೆ ಒಂದು ಟಿಪ್ಪಣಿಯನ್ನು ಬರೆಯಿರಿ ಅಂತ ಕೇಳ್ತಾರೆ ಅಥವಾ ಸಂದಾಯ ಬಾಕಿಯ ಬಗ್ಗೆ ಒಂದು ಟಿಪ್ಪಣಿಯನ್ನು ಬರೆಯಿರಿ ಅಂತ ಕೇಳ್ತಾರೆ ಎರಡಕ್ಕೂ ಕೂಡ ಉತ್ತರ ಏನು ಅನ್ನೋದನ್ನು ನೋಡೋಣ ಎರಡರಲ್ಲಿ ಒಂದು ಗ್ಯಾರಂಟಿ ಕೇಳೋದ್ರಿಂದ ಎರಡೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಓಕೆ ಇಲ್ಲಿ ನೀವು ಓದ್ಕೊಳ್ತಾ ಇರೋದು ಸಪ್ಲಿಮೆಂಟರಿಗೆ ಆಗಿರೋದ್ರಿಂದ ಜಾಸ್ತಿ ಉತ್ತರವನ್ನು ಕೊಟ್ಟರೆ ನಿಮಗೂ ಓದ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಸೊ ನಿಮಗೆ ಈಸಿಯಾಗಿ ಕೊಡಲಿಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಈಸಿಯಾಗಿ ಕೊಟ್ಟಿದ್ದೀನಿ ಕರೆಕ್ಟಾಗಿ ಓದ್ಕೋಬೇಕು ಮಕ್ಕಳೇ ವ್ಯಾಪಾರ ಬಾಕಿ ಬಗ್ಗೆ ಹೇಳ್ತಾ ಇದ್ದೀನಿ ಒಂದು ರಾಷ್ಟ್ರವು ಒಂದು ವರ್ಷದಲ್ಲಿ ರಫ್ತು ಮಾಡಿದ ಎಲ್ಲ ಸರಕುಗಳ ಮೌಲ್ಯ ಮತ್ತು ಆಮದು ಮಾಡಿಕೊಂಡ ವಸ್ತುಗಳ ಮೌಲ್ಯಗಳ ನಡುವಿನ ವ್ಯತ್ಯಾಸವನ್ನು ವ್ಯಾಪಾರ ಬಾಕಿ ಅಥವಾ ವ್ಯಾಪಾರಿ ಶಿಲ್ಕು ಎಂದು ಕರೆಯುತ್ತೇವೆ ವ್ಯಾಪಾರ ಬಾಕಿಯಲ್ಲಿ ಕೇವಲ ಸರಕುಗಳ ವ್ಯಾಪಾರವನ್ನು ಮಾತ್ರ ಗಣನೆಗೆ ತೆಗೆದುಕೊಳ್ಳಲಾಗುತ್ತದೆ ವ್ಯಾಪಾರ ಬಾಕಿಯ ವಿಧಗಳು ಯಾವುದ್ಯಾವುದು ಸಮತೋಲನ ವ್ಯಾಪಾರ ಬಾಕಿ ಮಿಗುತೆ ವ್ಯಾಪಾರಿ ಬಾಕಿ ಕೊರತೆ ವ್ಯಾಪಾರಿ ಬಾಕಿ ಇದಿಷ್ಟು ಕೂಡ ವ್ಯಾಪಾರ ಬಾಕಿಯ ಬಗ್ಗೆ ಒಂದು ಟಿಪ್ಪಣಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ನಾಲ್ಕು ಅಂಕಕ್ಕೆ ಆಗಿರೋದ್ರಿಂದ ಸಮತೋಲನ ವ್ಯಾಪಾರ ಬಾಕಿ ಏನು ಮಿಗುತೆ ವ್ಯಾಪಾರಿ ಬಾಕಿ ಏನು ಕೊರತೆ ಅಂದರೆ ಏನು ಅಂತ ಹೇಳ್ಕೊಂಡು ಓದ್ಕೊಳ್ಬೇಕು ಐ ತಿಂಕ್ ಇಷ್ಟು ಓದ್ಕೊಳ್ಳೋಕ್ಕೆ ಪಾಯಿಂಟ್ ಕೊಟ್ಟಿದ್ದೀನಲ್ವ ಈ ಮೂರನ್ನ ಉತ್ತರವನ್ನು ಓದ್ಕೊಳ್ಳೋದಕ್ಕೆ ಕಷ್ಟ ಆಗೋಲ್ಲ ಅಂತ ಭಾವಿಸಿದ್ದೀನಿ ಕರೆಕ್ಟಾಗಿ ಓದ್ಕೊಳ್ಳಿ ನೆಕ್ಸ್ಟು ಸಂದಾಯ ಬಾಕಿ ಬಗ್ಗೆ ಕೂಡ ಒಂದು ಪ್ರಶ್ನೆಯನ್ನು ಕೇಳ್ತಾರಲ್ವ ಅದಕ್ಕೆ ನೀವೇನು ಮಾಡಬೇಕು ಆನ್ಸರ್ನ ಯಾವ ರೀತಿಯಾಗಿ ಬರೀಬೇಕು ಅಂತ ಹೇಳಿದ್ರೆ ಸಂದಾಯ ಬಾಕಿಯ ಬಗ್ಗೆ ಒಂದು ಟಿಪ್ಪಣಿ ಬರೆಯಿರಿ ಒಂದು ದೇಶವು ಒಂದು ವರ್ಷದಲ್ಲಿ ರಫ್ತು ಮಾಡಿದ ಎಲ್ಲ ಸರಕು ಮತ್ತು ಸೇವೆಗಳ ಮೌಲ್ಯ ಮತ್ತು ಆಮದು ಮಾಡಿಕೊಂಡ ಸರಕು ಮತ್ತು ಸೇವೆಗಳ ಮೌಲ್ಯದ ನಡುವಿನ ವ್ಯತ್ಯಾಸವನ್ನು ತೋರಿಸುವ ಪಟ್ಟಿಗೆ ಪಾವತಿ ಶಿಲ್ಕು ಅಥವಾ ಸಂದಾಯ ಬಾಕಿ ಎನ್ನುತ್ತೇವೆ ಸಂದಾಯ ಬಾಕಿಯಲ್ಲೂ ಕೂಡ ಇಂಪಾರ್ಟೆಂಟಾಗಿ ಎರಡು ಪ್ರಮುಖ ಖಾತೆಗಳಿದೆ ಒಂದು ಚಾಲ್ತಿ ಖಾತೆ ಸಂದಾಯ ಬಾಕಿಯ ಪ್ರಮುಖ ಖಾತೆಗಳು ಚಾಲ್ತಿ ಖಾತೆ ಬಂಡವಾಳ ಖಾತೆ ಮತ್ತು ಚಾಲ್ತಿ ಖಾತೆ ಬಂಡವಾಳ ಖಾತೆಯಲ್ಲಿ ಒಂದಿಷ್ಟು ವಿಧಗಳಿದೆ ಅಂಶಗಳಿದೆ ಯಾವುದ್ಯಾವುದು ಅನ್ನೋದನ್ನು ನೋಡ್ಕೊಳ್ಳಿ ಚಾಲ್ತಿ ಖಾತೆಯ ಅಂಶಗಳು ಸರಕುಗಳ ವ್ಯಾಪಾರ ಸೇವೆಗಳ ವ್ಯಾಪಾರ ವರ್ಗಾವಣೆ ಪಾವತಿಗಳು ನೀವು ಇಷ್ಟು ಪಾಯಿಂಟನ್ನು ಬರೆದರೂ ಕೂಡ ಎರಡು ಮಾರ್ಕ್ಸು ಸಿಗುತ್ತೆ ಆದರೂ ಕೂಡ ಆನ್ಸರ್ನ ಬರೀರಿ ಎಕ್ಸ್ಪ್ಲನೇಷನ್ ಬರೆಯೋದರಿಂದ ಒಳ್ಳೆಯದು ಒಳ್ಳೆ ಮಾರ್ಕ್ಸು ಸಿಗುತ್ತೆ ಬಂಡವಾಳ ಖಾತೆಯಲ್ಲಿ ಹೂಡಿಕೆಗಳು ಸಾಲ ಬಾಹ್ಯ ನೆರವು ಓಕೆನಾ ಕನ್ ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು ಇವಾಗಷ್ಟೇ ಹೇಳಿದ್ನಲ್ಲ ಸಂದಾಯ ಬಾಕಿಯ ಮೀನಿಂಗ್ ಏನು ಹೇಳಿದೆ ಅದ್ರ ಬಗ್ಗೆ ಮೀನಿಂಗ್ ಬರದು ಸಂದಾಯ ಬಾಕಿಯ ಪ್ರಮುಖ ಖಾತೆಗಳಲ್ಲಿ ಎರಡು ಚಾಲ್ತಿ ಖಾತೆ ಬಂಡವಾಳ ಖಾತೆ ಚಾಲ್ತಿ ಖಾತೆಯಲ್ಲಿ ಮೂರು ಪಾಯಿಂಟು ಬಂಡವಾಳ ಖಾತೆಯಲ್ಲಿ ಮೂರು ಪಾಯಿಂಟ್ ಬರೆದಾದ್ರ ಮೇಲೆ ಸಂದಾಯ ಬಾಕಿಯ ವಿಧಗಳು ನಾವು ವ್ಯಾಪಾರ ಬಾಕಿಯ ವಿಧಗಳು ನೋಡಿದ್ವಿ ಮೂರು ಹೌದಾ ವ್ಯಾಪಾರ ಬಾಕಿ ಓದ್ಕೊಳ್ಳುವಾಗ ವ್ಯಾಪಾರ ಬಾಕಿಯಲ್ಲಿ ಏನು ಮೂರು ವಿಧಗಳನ್ನು ನೋಡಿದ್ವಲ್ಲ ಅದೇ ರೀತಿ ಇಲ್ಲೂ ಕೂಡ ಅದೇ ವಿಧಗಳಿದೆ ಹಾಗಾಗಿ ಓದ್ಕೊಳ್ಳೋದು ತುಂಬ ಈಸಿ ಸಂದಾಯ ಬಾಕಿಯ ವಿಧಗಳು ಕೂಡ ಮಿಗುತ್ತೆ ಸಂದಾಯ ಬಾಕಿ ಕೊರತೆ ಸಂದಾಯ ಬಾಕಿ ಸಮತೋಲನ ಸಂದಾಯ ಬಾಕಿ ಸಂದಾಯ ಬಾಕಿಯಲ್ಲಿ ಮಿಗುತೆ ಸಂದಾಯ ಬಾಕಿ ಅಂತ ಬರಿಬೇಕು ಇದೇ ವ್ಯಾಪಾರ ಬಾಕಿಯ ವಿಧಗಳು ಅಥವಾ ವ್ಯಾಪಾರ ಬಾಕಿಯ ಬಗ್ಗೆ ನಿಮಗೇನಾದ್ರು ಪ್ರಶ್ನೆ ಬಂದಾಗ ಏನು ಬರೀತೀರಿ ಮಿಗುತ್ತೆ ವ್ಯಾಪಾರಿ ಬಾಕಿ ಅಷ್ಟೇ ಈ ಪದವನ್ನು ಇಲ್ಲಿ ಚೇಂಜ್ ಮಾಡೋದ್ರಾಯ್ತು ಇದೆರಡು ಪ್ರಶ್ನೆಯಲ್ಲಿ ಒಂದು ಗ್ಯಾರಂಟಿ ಇಂಪಾರ್ಟೆಂಟು ಹಾಗಾಗಿ ಕರೆಕ್ಟಾಗಿ ಓದ್ಕೊಂಡೋಗಿ ಮುಂದಿನ ಪ್ರಶ್ನೆ ಆರ್ ಬಿ ಐನ ಕಾರ್ಯಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕೇಳಬಹುದು ಮಕ್ಕಳೇ ನಾನಿಲ್ಲಿ ನಿಮಗೆ ಸಪ್ಲಿಮೆಂಟರಿಗೆ ಕೇಳುವಂತಹ ನಾಲ್ಕು ಅಂಕದ ಬಹುಮುಖ್ಯ ಪ್ರಶ್ನೆಗಳಿಗೆ ಉತ್ತರಗಳನ್ನ ಹೇಳ್ತಾ ಇದ್ದೀನಿ ಕೆಲವರು ಏನು ಮಾಡಿರ್ತೀರ ಯಾವುದೋ ಕಾರಣಕ್ಕೆ ನಿಮಗೆ ಆನ್ಯುವಲ್ ಎಕ್ಸಾಮ್ ಅಟೆಂಡ್ ಮಾಡಲಿಕ್ಕೆ ಆಗಿರಲ್ಲ ನೀವು ಚೆನ್ನಾಗಿ ಓದೋರೇ ಆಗಿರ್ತೀರಿ ಸೊ ನಿಮಗೆ ಕರೆಕ್ಟಾಗಿ ಓದ್ಕೊಳ್ಳೋದಕ್ಕೆ ಒಂದು ಪ್ಯಾಟರ್ನ್ ಬೇಕು ಅಂತ ಹೇಳಿದರೆ ಆಲ್ರೆಡಿ ನಾನೇನು ಆ್ಯನ್ಯಲ್ ಎಕ್ಸಾಮ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅಷ್ಟು ನಾವು ಓದ್ಕೊಳ್ಬೇಕು ಯಾವ್ಯಾವ ಚಾಪ್ಟ್ರಲ್ಲಿ ಯಾವ್ಯಾವ ಪ್ರಶ್ನೆಗಳಿಗೆ ಪ್ರಿಪೇರ್ ಆಗಬೇಕು ಅನ್ನೋದನ್ನು ಹೇಳಿದ್ದೀನಿ ಅದನ್ನು ಫಾಲೋ ಮಾಡಿ ಓಕೆ ಜಗತ್ತಿನ ಪ್ರತಿಯೊಂದು ದೇಶವು ಒಂದು ಕೇಂದ್ರ ಬ್ಯಾಂಕನ್ನು ಹೊಂದಿರುತ್ತದೆ ಈ ಬ್ಯಾಂಕು ದೇಶದ ಅತ್ಯುನ್ನತ ಬ್ಯಾಂಕಾಗಿ ಕಾರ್ಯನಿರ್ವಹಿಸುತ್ತದೆ ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆ ಆಗಿದ್ದು ಯಾವಾಗ ಅನ್ನೋದನ್ನು ಕರೆಕ್ಟಾಗಿ ಬರೀಬೇಕು ಇಲ್ಲಿ ಸ್ಥಾಪನೆಯನ್ನು ಎರಡು ಇಸವಿ ಬರೆದಿದ್ದೀನಲ್ಲ ಸಾವಿರದ ಒಂಬೈನೂರ ಮೂವತ್ತೈದು ಏಪ್ರಿಲ್ ಒಂದು ಖಾಸಗಿ ಬ್ಯಾಂಕ್ ಆಗಿ ಅದು ಸ್ಟಾರ್ಟ್ ಆಗಿದ್ದು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಜನವರಿ ಒಂದಕ್ಕೆ ಅದು ರಾಷ್ಟ್ರೀಕರಿಸಿ ಕೇಂದ್ರ ಬ್ಯಾಂಕ್ ಆಗಿ ಪರಿವರ್ತನೆ ಆಗುತ್ತೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಭಾರತದಲ್ಲಿ ರಿಸರ್ವ್ ಬ್ಯಾಂಕ್ ಸಾವಿರದ ಒಂಬೈನೂರ ಮೂವತ್ತೈದರ ಏಪ್ರಿಲ್ ಒಂದರಂದು ಖಾಸಗಿ ಷೇರುದಾರರ ಬ್ಯಾಂಕ್ ಆಗಿ ಸ್ಥಾಪಿಸಲ್ಪಟ್ಟಿತು ಸ್ವಾತಂತ್ರ್ಯ ನಂತರ ದೇಶಕ್ಕೆ ಒಂದು ಸರ್ಕಾರಿ ಬ್ಯಾಂಕಿನ ಅವಶ್ಯಕತೆ ಉಂಟಾದುದರಿಂದ ಸರ್ಕಾರ ರಿಸರ್ವ್ ಬ್ಯಾಂಕನ್ನು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಜನವರಿ ಒಂದರಂದು ರಾಷ್ಟ್ರೀಕರಿಸಿ ಕೇಂದ್ರ ಬ್ಯಾಂಕಾಗಿ ಏನು ಮಾಡ್ತು ಪರಿವರ್ತನೆ ಮಾಡಿತು ಆರ್ ಬಿ ಐನ ಕಾರ್ಯಗಳು ಯಾವುದ್ಯಾವುದು ಅನ್ನೋದನ್ನು ಇಲ್ಲಿ ನಾನು ಪಾಯಿಂಟನ್ನು ಬರ್ತಿದ್ದೀನಿ ಆರು ಪಾಯಿಂಟ್ ಇದೆ ಈ ಆರು ಮೇನ್ ಪಾಯಿಂಟ್ ಇದು ಈ ಪಾಯಿಂಟ್ ತುಂಬ ಇಂಪಾರ್ಟೆಂಟು ಇದಕ್ಕೆ ನೀವೇನು ಮಾಡಬೇಕು ವಿವರಣೆಯನ್ನು ಕೊಡಬೇಕು ಈ ಪಾಯಿಂಟನ್ನು ಬರೀಲೇಬೇಕು ಮಸ್ಟ್ ಆ್ಯಂಡ್ ಶುಡ್ ಯಾವುದು ಆರ್ ಬಿ ಐನ ಕಾರ್ಯಗಳು ಯಾವುದು ರಿಸರ್ವ್ ಬ್ಯಾಂಕಿನ ಕಾರ್ಯಗಳು ಯಾವುದು ಅಂತ ಹೇಳಿದರೆ ನೋಟುಗಳ ಮುದ್ರಣ ಮತ್ತು ಚಲಾವಣೆ ನೋಟುಗಳನ್ನು ಮುದ್ರಿಸುವುದು ಮತ್ತು ಅದನ್ನು ಚಲಾವಣೆಗೆ ತರುವಂಥದ್ದು ಆಯಿತಾ ಅದರ ಜೊತೆಗೆ ಸಾಲ ನಿಯಂತ್ರಣ ಸರ್ಕಾರದ ಬ್ಯಾಂಕ್ ಆಗಿ ಕಾರ್ಯ ವಿದೇಶಿ ವಿನಿಮಯ ಪಾಲಕ ಬ್ಯಾಂಕುಗಳ ಬ್ಯಾಂಕು ಅಂತಿಮ ಋಣದಾತ ಮಕ್ಕಳ ವಿವರಣೆ ಬರೀಬೇಕು ಇದು ಮೇನ್ ಪಾಯಿಂಟು ಆರು ಪಾಯಿಂಟ್ ಓಕೆ ಮುಂದಿನ ನಾಲ್ಕು ಅಂಕಕ್ಕೆ ಕೇಳುವಂತಹ ಬಹುಮುಖ್ಯ ಪ್ರಶ್ನೆ ಯಾವುದು ಅಂತ ಹೇಳಿದರೆ ಒಂದು ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಈ ಒಂದು ಪ್ರಶ್ನೆ ನಿಮಗೆ ಅಧ್ಯಾಯ ಒಂದರಲ್ಲಿ ಕೇಳುವಂತಹ ನಾಲ್ಕು ಅಂಕದ ಪ್ರಶ್ನೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಯಾವ ಪ್ರಶ್ನೆಯನ್ನು ಕೇಳಿದರು ಈ ಅಧ್ಯಾಯದಲ್ಲಿ ಅಂತ ಹೇಳಿದರೆ ಮಾರುಕಟ್ಟೆ ಅರ್ಥವ್ಯವಸ್ಥೆಯ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಕೇಳಿದರು ಇದು ಕೂಡ ಇದೇ ಅಧ್ಯಾಯದಾಗಿರುತ್ತೆ ಫಸ್ಟ್ ಇದನ್ನು ಓದ್ಕೊಳ್ಳಿ ನೀವು ಒಂದು ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳು ಯಾವುದು ಮೂರೇನಿದೆ ಇಂಪಾರ್ಟೆಂಟ್ ಸಮಸ್ಯೆಗಳು ಅದನ್ನು ಓದ್ಕೊಳ್ಳಿ ಆನಂತರ ಅದನ್ನು ಓದ್ಕೊಂಡ್ರಾಯಿತು ಬಟ್ ಅದು ಓದ್ಕೊಳ್ಬೇಕು ಇಂಪಾರ್ಟೆಂಟು ಕೇಂದ್ರೀಯ ಸಮಸ್ಯೆಗಳು ಅಂತ ಕೇಳಿದಾಗ ಉತ್ತರವನ್ನು ಯಾವ ರೀತಿ ಬರೀಬೇಕು ಅಂತ ಹೇಳಿದರೆ ಸರಕು ಮತ್ತು ಸೇವೆಗಳ ಉತ್ಪಾದನೆ ವಿನಿಮಯ ಮತ್ತು ಅನುಭೋಗವು ನಮ್ಮ ಬದುಕಿನ ಮೂಲಭೂತ ಆರ್ಥಿಕ ಚಟುವಟಿಕೆಗಳಾಗಿವೆ ಈ ಮೂಲ ಆರ್ಥಿಕ ಚಟುವಟಿಕೆಗಳ ಮಾರ್ಗದಲ್ಲಿ ಪ್ರತಿಯೊಂದು ಸಮಾಜವು ಸಂಪನ್ಮೂಲಗಳ ಕೊರತೆಯನ್ನು ಎದುರಿಸಬೇಕಾಗುತ್ತದೆ ಈ ಸಂದರ್ಭದಲ್ಲಿ ಪ್ರತಿಯೊಂದು ಆರ್ಥಿಕ ವ್ಯವಸ್ಥೆಯು ಈ ಕೆಳಗಿನ ಮೂಲಭೂತ ಸಮಸ್ಯೆಗಳನ್ನು ಎದುರಿಸುತ್ತಿರುತ್ತವೆ ಮೂರು ಸಮಸ್ಯೆಗಳು ಯಾವುದು ಅನ್ನೋದು ಗೊತ್ತಿರಬೇಕು ಇದನ್ನು ವಿವರಣೆ ಸಹಿತ ಬರಿಬೇಕು ನಿಮಗೆ ಸ್ವಲ್ಪ ಲೈಟಾಗಿ ಹೇಳ್ತೀನಿ ನಾನು ನೀವು ಡೀಟೇಲ್ ಆಗಿ ಬರೀಬೇಕಾಗತ್ತೆ ಏನನ್ನು ಉತ್ಪಾದಿಸಬೇಕು ಮತ್ತು ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕು ಅನ್ನೋದು ಮೊದಲನೇ ಸಮಸ್ಯೆಯಾಗಿರುತ್ತೆ ಓಕೆನಾ ಏನನ್ನು ಉತ್ಪಾದಿಸಬೇಕು ಅಥವಾ ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕು ಎಂಬ ಸಮಸ್ಯೆಯು ಉತ್ಪಾದನೆಯ ಆಯ್ಕೆ ಮತ್ತು ಉತ್ಪಾದನೆಯ ಪ್ರಮಾಣಕ್ಕೆ ಸಂಬಂಧಿಸಿದಂತಹ ಸಮಸ್ಯೆ ಯಾವ ಒಂದು ಸರಕನ್ನು ಉತ್ಪಾದನೆ ಮಾಡಬೇಕು ಇಂಥದ್ದೇ ಸರಕನ್ನು ಉತ್ಪಾದನೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರ ಮೇಲೆ ಅದನ್ನು ಎಷ್ಟು ಪ್ರಮಾಣದಲ್ಲಿ ಉತ್ಪಾದನೆ ಮಾಡಬೇಕು ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ಇದು ಉತ್ಪಾದನೆಯಲ್ಲಿ ಒಂದು ಸರಕನ್ನು ಉತ್ಪಾದಿಸುವಂತಹ ಸಮಸ್ಯೆಗಳಲ್ಲಿ ಒಂದು ಮೂಲಭೂತ ಸಮಸ್ಯೆ ಎರಡನೇದು ಸರಕುಗಳನ್ನು ಹೇಗೆ ಉತ್ಪಾದಿಸಬೇಕು ಅನ್ನುವಂಥದ್ದು ಅಂದರೆ ಎರಡು ರೀತಿಯಲ್ಲಿ ಸರಕುಗಳನ್ನು ಉತ್ಪಾದನೆ ಮಾಡಬಹುದು ಒಂದು ಶ್ರಮಸಾಂದ್ರ ತಂತ್ರಜ್ಞಾನದಿಂದ ಅಥವಾ ಬಂಡವಾಳ ಸಾಂದ್ರ ತಂತ್ರಜ್ಞಾನ ಬರ್ಕೊಳ್ಳಿ ಶ್ರಮಸಾಂದ್ರ ತಂತ್ರಜ್ಞಾನ ಎರಡನೇದು ಬಂಡವಾಳ ಸಾಂದ್ರ ತಂತ್ರಜ್ಞಾನ ಸರಕುಗಳನ್ನು ಹೇಗೆ ಉತ್ಪಾದಿಸಬೇಕು ಅನ್ನೋದಕ್ಕೆ ನಮಗೆ ಎರಡು ಆಯ್ಕೆಗಳು ಸಿಗುತ್ತೆ ಸಾಮಾನ್ಯವಾಗಿ ಯಾವುದಾದರೂ ಒಂದು ವಸ್ತುವನ್ನು ತೆಗೆದುಕೊಂಡರೂ ಅದನ್ನು ವಿವಿಧ ಉತ್ಪಾದನಾ ತಂತ್ರಗಳನ್ನು ಬಳಸಿ ಉತ್ಪಾದನೆ ಮಾಡುವ ಸಾಧ್ಯತೆ ಇರುತ್ತೆ ಎಕ್ಸಾಂಪಲಿಗೆ ಶ್ರಮ ಸಾಂದ್ರ ತಂತ್ರಜ್ಞಾನ ಎರಡನೇದು ಬಂಡವಾಳ ಸಾಂದ್ರ ತಂತ್ರಜ್ಞಾನ ಶ್ರಮ ಸಾಂದ್ರ ತಂತ್ರಜ್ಞಾನ ಅಂತ ಹೇಳಿದರೆ ಈ ವಿಧಾನದ ತಂತ್ರಜ್ಞಾನದಲ್ಲಿ ಅಧಿಕ ಪ್ರಮಾಣದ ಶ್ರಮವನ್ನು ಮತ್ತು ಕಡಿಮೆ ಪ್ರಮಾಣದ ಬಂಡವಾಳವನ್ನು ಬಳಸಿಕೊಂಡು ಏನು ಸರಕನ್ನು ಉತ್ಪಾದನೆ ಮಾಡಲಾಗುತ್ತೆ ಬಂಡವಾಳ ಸಾಂದ್ರ ತಂತ್ರಜ್ಞಾನದಲ್ಲಿ ಅಧಿಕ ಪ್ರಮಾಣದ ಬಂಡವಾಳವನ್ನು ಉಪಯೋಗಿಸಿ ಮತ್ತು ಕಡಿಮೆ ಪ್ರಮಾಣದ ಶ್ರಮವನ್ನು ಬಳಸಲಾಗುತ್ತದೆ ಇದು ಬಂಡವಾಳ ಸಾಂದ್ರ ತಂತ್ರಜ್ಞಾನ ಅಂದರೆ ನೀವೊಂದು ಏನು ಇವಾಗ ಒಂದು ಸಂಸ್ಥೆಯನ್ನು ಶುರು ಮಾಡಿದ್ದೀರಿ ಒಂದು ಸರಕನ್ನು ಉತ್ಪಾದನೆ ಮಾಡ್ತಾ ಇದ್ದೀರಿ ಅಂತ ಹೇಳಿದರೆ ನಿಮ್ಮ ಸಂಸ್ಥೆಯಲ್ಲಿ ನೀವು ಅಧಿಕವಾಗಿ ಮಷಿನರಿಗಳನ್ನೇ ಬಳಸ್ತಿರೋ ಅಥವಾ ಶ್ರಮವನ್ನು ಕೆಲಸಗಾರರನ್ನು ಉಪಯೋಗಿಸ್ಕೊಂಡು ಸರಕನ್ನು ಉತ್ಪಾದನೆ ಮಾಡ್ತಿರೋ ಅನ್ನುವಂತಹ ಆಯ್ಕೆ ಜಾಸ್ತಿ ಬಂಡವಾಳವನ್ನು ನಾವೇನಾದರೂ ಹೂ ಹೂಡಿಕೆ ಮಾಡಿದರೆ ಜಾಸ್ತಿ ಮಷಿನರಿಗಳು ನಮ್ಮ ಬಿಸ್ನೆಸ್ಸಲ್ಲಿ ಇರುತ್ತೆ ನಾವು ಶ್ರಮದ ಮೇಲೆ ಜಾಸ್ತಿ ಬಂಡವಾಳವನ್ನು ಹೂಡಿಕೆ ಮಾಡಿದರೆ ಅತ್ ಅಧಿಕ ಕೆಲಸಗಾರರು ನಮ್ಮ ಒಂದು ಸಂಸ್ಥೆಯಲ್ಲಿ ಇರ್ತಾರೆ ಯಾವುದನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ಆಗಿರುತ್ತೆ ಮೂರನೇದು ಯಾರಿಗಾಗಿ ಸರಕುಗಳನ್ನು ಉತ್ಪಾದಿಸಬೇಕು ಅನ್ನೋದು ಯಾರಿಗಾಗಿ ಅಂತ ಬಂದಾಗ ಮುಖ್ಯವಾಗಿ ವಿವಿಧ ವರ್ಗದ ಜನರಿರೋದ್ರಿಂದ ಯಾರಿಗಾಗಿ ಸರಕನ್ನು ಉತ್ಪಾದನೆ ಮಾಡಬೇಕು ಅನ್ನುವಂಥದ್ದೇ ದೊಡ್ಡ ಸಮಸ್ಯೆಯಾಗಿರುತ್ತೆ ಆರ್ಥಿಕತೆಯಲ್ಲಿ ಉತ್ಪಾದಿಸಲಾದ ಸರಕುಗಳನ್ನು ಯಾರು ಎಷ್ಟು ಪ್ರಮಾಣದಲ್ಲಿ ಪಡೆಯುತ್ತಿದ್ದಾರೆ ಅಥವಾ ಯಾರು ಎಷ್ಟು ಪ್ರಮಾಣದ ಸರಕನ್ನು ಪಡೆಯುತ್ತಾರೆ ಆರ್ಥಿಕತೆಯಲ್ಲಿ ಉತ್ಪನ್ನವನ್ನು ವಿವಿಧ ವ್ಯಕ್ತಿಗಳಲ್ಲಿ ಹೇಗೆ ವಿತರಣೆ ಮಾಡಬೇಕು ಸರಕುಗಳನ್ನು ಯಾರು ಹೆಚ್ಚು ಪಡೆಯುತ್ತಾರೆ ಅಥವಾ ಯಾರು ಕಡಿಮೆ ಪಡೆಯುತ್ತಾರೆ ಯಾರಿಗೆ ಸರಕಿನ ಮೇಲೆ ಜಾಸ್ತಿ ಆಸಕ್ತಿ ಇದೆ ಯಾರಿಗೆ ಕಡಿಮೆ ಆಸಕ್ತಿ ಇದೆ ಭಿನ್ನ ಭಿನ್ನವಾದ ಸರಕುಗಳನ್ನು ಪರ್ಚೇಸ್ ಮಾಡೋರು ಅಂದರೆ ಅದನ್ನು ಖರೀದಿ ಮಾಡೋರು ಯಾರು ಅನ್ನೋದನ್ನು ಕರೆಕ್ಟಾಗಿ ಯೋಚನೆ ಮಾಡಿ ಸರಕುಗಳನ್ನು ಯಾರಿಗಾಗಿ ಉತ್ಪಾದನೆ ಮಾಡಬೇಕು ಅನ್ನುವಂತಹ ಯೋಚನೆ ಒಂದು ದೊಡ್ಡ ಮೂಲಭೂತ ಸಮಸ್ಯೆ ಟೋಟಲ್ ಆಗಿ ಉತ್ಪಾದನೆ ಮಾಡುವಂತಹ ಹಂತದಲ್ಲಿ ಒಂದು ಸರಕನ್ನು ಉತ್ಪಾದನೆ ಮಾಡುವಾಗ ಸರಕನ್ನು ಹೇಗೆ ಉತ್ಪಾದನೆ ಮಾಡಬೇಕು ಎಷ್ಟು ಪ್ರಮಾಣದಲ್ಲಿ ಉತ್ಪಾದನೆ ಮಾಡಬೇಕು ಯಾವ ಸರಕನ್ನು ಉತ್ಪಾದನೆ ಮಾಡಬೇಕು ಯಾರಿಗಾಗಿ ಉತ್ಪಾದನೆ ಮಾಡಬೇಕು ಅನ್ನುವಂಥದ್ದು ಮೂರು ಮೂಲಭೂತ ಸಮಸ್ಯೆಗಳು ಮುಂದಿನ ನಾಲ್ಕು ಅಂಕದ ಪ್ರಶ್ನೆ ಮಾರುಕಟ್ಟೆ ಅರ್ಥವ್ಯವಸ್ಥೆಯ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಹೇಳಿ ಕೇಳಿದಾಗ ನೀವು ಆನ್ಸರನ್ನು ಯಾವ ರೀತಿಯಾಗಿ ಬರೀಬೇಕು ಮಾರುಕಟ್ಟೆ ಅರ್ಥವ್ಯವಸ್ಥೆಯ ಬಗ್ಗೆ ಟಿಪ್ಪಣಿ ಬರೆಯಿರಿ ಯಾವ ಆರ್ಥಿಕತೆಯಲ್ಲಿ ಎಲ್ಲ ಉತ್ಪಾದನಾ ಸಾಧನಗಳು ಖಾಸಗಿಯವರ ಒಡೆತನದಲ್ಲಿದ್ದು ಎಲ್ಲ ಸರಕು ಸೇವೆಗಳ ಉತ್ಪಾದನೆಯನ್ನು ಖಾಸಗಿಯವರೇ ಉತ್ಪಾದಿಸಿ ನಿರ್ವಹಿಸುತ್ತಿದ್ದರೆ ಅಂತಹ ಆರ್ಥಿಕತೆಯನ್ನು ಮಾರುಕಟ್ಟೆ ಆರ್ಥಿಕತೆ ಎನ್ನುತ್ತೇವೆ ಉದಾಹರಣೆಗೆ ಅಮೇರಿಕಾ ಆಗಿರಬಹುದು ಜಪಾನ್ ಆಗಿರಬಹುದು ಅಥವಾ ಆಸ್ಟ್ರೇಲಿಯಾ ಕೆನಡಾ ಮುಂತಾದವುಗಳನ್ನು ಬರಿಬಹುದು ಮಾರುಕಟ್ಟೆ ಆರ್ಥಿಕತೆಯ ಲಕ್ಷಣಗಳು ಟೋಟಲ್ ಆಗಿ ನೀವು ಐದು ಲಕ್ಷಣಗಳನ್ನು ಬರಿಬೇಕಾಗತ್ತೆ ಇದು ಅಲ್ಲ ಪಾಯಿಂಟ್ ಇದು ಇದು ನಾನು ನಿಮಗೆ ಓದ್ಕೊಳ್ಳೋದಕ್ಕೆ ನೆನ್ಪಿಟ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಈ ಒಂದು ಪಾಯಿಂಟನ್ನು ಬರೆದಿದ್ದೀನಿ ಫಸ್ಟು ಲಕ್ಷಣ ಬೆಲೆ ಯಂತ್ರದ ಪಾತ್ರ ಅಂತ ಹೇಳಿದರೆ ಮಾರುಕಟ್ಟೆ ಆರ್ಥಿಕತೆಯಲ್ಲಿ ಬೆಲೆ ಯಂತ್ರದ ಪಾತ್ರ ಅಧಿಕವಾಗಿದ್ದು ಸರಕುಗಳು ಮತ್ತು ಆರ್ಥಿಕ ಸಂಪನ್ಮೂಲಗಳ ಬೆಲೆಗಳು ಮಾರುಕಟ್ಟೆ ಶಕ್ತಿಗಳಾದ ಬೇಡಿಕೆ ಮತ್ತು ಪೂರೈಕೆಗಳಿಂದ ನಿರ್ಧರಿಸಲ್ಪಡುತ್ತದೆ ಎರಡನೇ ಲಕ್ಷಣ ಸರಕಿನ ಬೇಡಿಕೆ ಹಾಗೂ ಬೆಲೆ ಅಂತ ಹೇಳಿದರೆ ಮಾರುಕಟ್ಟೆ ಆರ್ಥಿಕತೆಯಲ್ಲಿ ಕೊಳ್ಳುವವರು ಯಾವುದೇ ಒಂದು ನಿರ್ದಿಷ್ಟ ಸರಕಿನ ಬೇಡಿಕೆಗೆ ಆಸಕ್ತಿ ತೋರಿಸಿದಾಗ ಆ ಸರಕಿನ ಬೆಲೆ ಹೆಚ್ಚಾಗುತ್ತದೆ ಪರಿಣಾಮವಾಗಿ ಉತ್ಪಾದಕರು ಆ ಸರಕಿನ ಉತ್ಪಾದನೆಯನ್ನು ಪ್ರಸ್ತುತ ಉತ್ಪಾದನೆಗಿಂತ ಹೆಚ್ಚಿನ ಪ್ರಮಾಣವನ್ನು ಉತ್ಪಾದಿಸಬೇಕಾಗುತ್ತದೆ ಮೂರನೇ ಪಾಯಿಂಟು ಸಮನ್ವಯತೆ ಅಂತ ಹೇಳಿದರೆ ಮಾರುಕಟ್ಟೆ ಆರ್ಥಿಕತೆಯಲ್ಲಿ ಬೆಲೆಯು ಆರ್ಥಿಕ ಚಟುವಟಿಕೆಯಲ್ಲಿ ಸಮನ್ವಯತೆಯನ್ನು ತರುವ ಮೂಲಕ ಏನನ್ನು ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕು ಎಂಬ ಸಮಸ್ಯೆಯನ್ನು ಪರಿಹರಿಸುತ್ತದೆ ನಾಲ್ಕನೆಯ ಲಕ್ಷಣ ಮಾರುಕಟ್ಟೆ ಆರ್ಥಿಕತೆಯಲ್ಲಿ ಆರ್ಥಿಕ ಚಟುವಟಿಕೆಗಳ ಮೇಲೆ ಸರ್ಕಾರದ ಹಸ್ತಕ್ಷೇಪವಿರುವುದಿಲ್ಲ ಬಂಡವಾಳಗಾರರು ಆರ್ಥಿಕತೆಯ ಮೇಲೆ ನಿಯಂತ್ರಣ ಸಾಧಿಸುತ್ತಾರೆ ಆರ್ಥಿಕ ಅಸಮಾನತೆ ಅಂತ ಹೇಳಿದರೆ ಮಾರುಕಟ್ಟೆ ಆರ್ಥಿಕತೆಯಲ್ಲಿ ಸಂಪತ್ತಿನ ಅಸಮಾನ ಹಂಚಿಕೆಯಿಂದ ಆರ್ಥಿಕ ಅಸಮಾನತೆ ಇರುತ್ತದೆ ಇಲ್ಲಿ ವ್ಯಕ್ತಿಗಳಿಗೆ ಗರಿಷ್ಠ ಸ್ವಾತಂತ್ರ್ಯವಿರುತ್ತದೆ ಮುಂದಿನ ಪ್ರಶ್ನೆ ಕೇಂದ್ರೀಯ ಯೋಜಿತ ಆರ್ಥಿಕತೆಯ ಬಗ್ಗೆ ಲಘು ಟಿಪ್ಪಣಿ ಬರೆಯಿರಿ ಇದನ್ನು ನೀವು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ ನಿಮ್ಮ ಆ್ಯನುವಲ್ ಎಕ್ಸಾಮಿಗೆ ಮಾರುಕಟ್ಟೆ ಅರ್ಥವ್ಯವಸ್ಥೆಯ ಬಗ್ಗೆ ಟಿಪ್ಪಣಿ ಬರೆಯಿರಿ ಕೇಳಿದಾರಲ್ವಾ ಇದ್ರದ್ದು ಆಪೋಸಿಟ್ಟು ಕೇಂದ್ರೀಯ ಯೋಜಿತ ಆರ್ಥಿಕತೆ ಮಾರುಕಟ್ಟೆ ಆರ್ಥಿಕತೆಯಲ್ಲಿ ಎಲ್ಲ ಉತ್ಪಾದನಾ ಸಾಧನಗಳು ಖಾಸಗಿಯವರ ಒಡೆತನದಲ್ಲೇ ಇರುತ್ತೆ ಅದರ ಆಪೋಸಿಟ್ಟು ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ಎಲ್ಲ ಉತ್ಪಾದನಾ ಸಾಧನಗಳ ಒಂದು ಒಡೆತನ ಸರ್ಕಾರದ ಒಡೆತನದಲ್ಲಿರುತ್ತೆ ಹಾಗಾಗಿ ಈ ಕಾನ್ಸೆಪ್ಟನ್ನು ಕೂಡ ನೀವು ಕರೆಕ್ಟಾಗಿ ಓದ್ಕೊಂಡು ಹೋಗಬೇಕು ಕೇಂದ್ರೀಯ ಯೋಜಿತ ಆರ್ಥಿಕತೆಯ ಬಗ್ಗೆ ಲಘು ಟಿಪ್ಪಣಿ ಬರೀರಿ ಅಂತ ಕೇಳಿದಾಗ ಆನ್ಸರು ಯಾವ ಅರ್ಥವ್ಯವಸ್ಥೆಯಲ್ಲಿ ಎಲ್ಲ ಉತ್ಪಾದನಾ ಸಾಧನಗಳು ಸರ್ಕಾರದ ಒಡೆತನದಲ್ಲಿದ್ದು ಸರಕು ಮತ್ತು ಸೇವೆಗಳ ಉತ್ಪಾದನೆಯನ್ನು ಸರ್ಕಾರವೇ ನಿರ್ವಹಿಸುತ್ತಿದ್ದರೆ ಅಂತಹ ಆರ್ಥಿಕತೆಯನ್ನು ಕೇಂದ್ರೀಯ ಯೋಜನಾ ಅರ್ಥವ್ಯವಸ್ಥೆ ಎಂದು ಕರೆಯುತ್ತೇವೆ ಉದಾಹರಣೆಗೆ ಕ್ಯೂಬಾ ಚೀನಾ ಉತ್ತರ ಕೊರಿಯಾ ವಿಯೆಟ್ನಾಮ್ ಆಗಿರಬಹುದು ಮಲೇಷಿಯಾ ಮುಂತಾದವು ಯೋಜನಾ ಆರ್ಥಿಕತೆ ಹೊಂದಿವೆ ಅಂದರೆ ಕೇಂದ್ರೀಯ ಯೋಜನಾ ಆರ್ಥಿಕತೆಯನ್ನು ಹೊಂದಿವೆ ಹಾಗಾದರೆ ಕೇಂದ್ರೀಯ ಯೋಜಿತ ಆರ್ಥಿಕತೆಯ ಲಕ್ಷಣಗಳು ಏನು ಅಂತ ಹೇಳಿದರೆ ನಾ ಪಾಯಿಂಟ್ ಇದಲ್ಲ ಗೊತ್ತಿದೆಯಲ್ಲ ದೊಡ್ಡ ಪಾಯಿಂಟನ್ನೇ ಬರೀಬೇಕು ಹೇಳೋದನ್ನು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಎಲ್ಲ ಪ್ರಮುಖ ನಿರ್ಧಾರಗಳನ್ನು ಸರ್ಕಾರವೇ ತೆಗೆದುಕೊಳ್ಳುತ್ತದೆ ಅಂತ ಹೇಳಿದರೆ ಈ ಆರ್ಥಿಕತೆಯಲ್ಲಿ ಉತ್ಪಾದನೆ ವಿನಿಮಯ ಮತ್ತು ಸರಕು ಸೇವೆಗಳ ಅನುಭೋಗಕ್ಕೆ ಸಂಬಂಧಿಸಿದ ಎಲ್ಲ ಪ್ರಮುಖ ನಿರ್ಧಾರಗಳನ್ನು ಸರ್ಕಾರವೇ ತೆಗೆದುಕೊಳ್ಳುತ್ತದೆ ಎರಡನೇ ಪಾಯಿಂಟು ಸರಕು ಸೇವೆಗಳ ಸಮಾನ ಹಂಚಿಕೆ ಅಂತ ಹೇಳಿದರೆ ಆರ್ಥಿಕತೆಯಲ್ಲಿ ಉತ್ಪಾದಿಸಿದ ಸರಕು ಮತ್ತು ಸೇವೆಗಳ ಅಂತಿಮ ಸಂಯೋಜನೆಯಲ್ಲಿ ಕೆಲವು ಜನರಿಗೆ ಬಹಳ ಕಡಿಮೆ ಪಾಲು ದೊರೆತಿದ್ದು ಅವರ ಜೀವನ ಸಂಕಷ್ಟದಲ್ಲಿದ್ದಾಗ ಕೇಂದ್ರೀಯ ಪ್ರಾಧಿಕಾರ ಪ್ರವೇಶಿಸಿ ಸರಕು ಸೇವೆ ಸೇವೆಗಳನ್ನು ಸಮಾನವಾಗಿ ವಿತರಿಸುವಂತಹ ಪ್ರಯತ್ನ ಮಾಡುತ್ತದೆ ಉಪಯುಕ್ತ ಸರಕುಗಳು ಅಂತ ಹೇಳಿದರೆ ಈ ಅರ್ಥವ್ಯವಸ್ಥೆಯಲ್ಲಿ ಅಂದರೆ ಕೇಂದ್ರೀಯ ಯೋಜಿತ ಅರ್ಥವ್ಯವಸ್ಥೆಯಲ್ಲಿ ಯೋಜನಾ ಪ್ರಾಧಿಕಾರವು ಸಂಪನ್ಮೂಲಗಳ ಒಂದು ನಿರ್ದಿಷ್ಟ ಹಂಚಿಕೆಗೆ ಪ್ರಯತ್ನಿಸುತ್ತದೆ ಹಾಗೆ ಸರ್ಕಾರ ಸಮಾಜದ ಅತ್ಯಂತ ಉಪಯುಕ್ತ ಸರಕು ಮತ್ತು ಸೇವೆಗಳನ್ನು ಉತ್ಪಾದನೆ ಮಾಡಿ ಉತ್ಪಾದಿಸಲು ಪ್ರಯತ್ನ ಪಡುತ್ತದೆ ಅಂದರೆ ಉಪಯುಕ್ತ ಸರಕುಗಳನ್ನು ಉತ್ಪಾದನೆ ಮಾಡಿ ವಿತರಿಸಲು ಪ್ರಯತ್ನಿಸುತ್ತದೆ ಮುಂದಿನ ಲಕ್ಷಣ ಗುಣಮಟ್ಟದ ಜೀವನಕ್ಕೆ ಪ್ರಾಶಸ್ತ್ಯ ನೀಡುತ್ತದೆ ಅಂತ ಹೇಳಿದರೆ ಈ ವ್ಯವಸ್ಥೆಯಲ್ಲಿ ಉತ್ಪಾದನೆಯ ಪ್ರಮಾಣಕ್ಕೆ ಬದಲಾಗಿ ಗುಣಮಟ್ಟದ ಜೀವನಕ್ಕೆ ಹೆಚ್ಚು ಒತ್ತು ನೀಡುತ್ತದೆ ಹಾಗೂ ಸರಕಾರ ಸಾಮಾಜಿಕ ಹಿತವನ್ನು ಮುಖ್ಯ ಗುರಿಯಾಗಿರಿಸಿಕೊಂಡಿರುತ್ತದೆ ಕೊನೆಯದಾಗಿ ದೇಶೀಯ ಕೈಗಾರಿಕೆಗಳ ರಕ್ಷಣೆ ಅಂತ ಹೇಳಿದರೆ ಈ ಆರ್ಥಿಕತೆಯಲ್ಲಿ ಅಂದರೆ ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ವಿದೇಶಿ ಪೈಪೋಟಿಯಿಂದ ದೇಶೀಯ ಕೈಗಾರಿಕೆಗಳನ್ನು ರಕ್ಷಣೆ ಮಾಡಲಾಗುತ್ತದೆ ಸೊ ಇಲ್ಲಿ ನೀವು ಮಾರುಕಟ್ಟೆ ಅರ್ಥವ್ಯವಸ್ಥೆಯ ಬಗ್ಗೆ ಟಿಪ್ಪಣಿ ಬರೀರಿ ಹೇಳಿದಿನಲ್ಲ ಇದು ನಾವು ಓದ್ಕೊಳ್ಬೇಕು ಇದು ಬಂದಿಲ್ಲ ಅಂತ ಹೇಳಿದರೆ ಕೇಂದ್ರೀಯ ಯೋಜಿತ ಆರ್ಥಿಕತೆಯ ಬಗ್ಗೆ ಲಘು ಟಿಪ್ಪಣಿ ಕೇಳಬಹುದು ಅಥವಾ ಕೇಂದ್ರೀಯ ಸಮಸ್ಯೆಗಳು ಒಂದು ಆರ್ಥಿಕತೆಯ ಮೂಲಭೂತ ಕೇಂದ್ರೀಯ ಸಮಸ್ಯೆಗಳು ಯಾವುದಿದೆ ಏನನ್ನು ಉತ್ಪಾದಿಸಬೇಕು ಹೇಗೆ ಉತ್ಪಾದಿಸಬೇಕು ಯಾರಿಗಾಗಿ ಉತ್ಪಾದಿಸಬೇಕು ಅದನ್ನು ಓದ್ಕೋಬೇಕು ಮೂರರಲ್ಲಿ ಒಂದು ಗ್ಯಾರಂಟಿ ಬರುತ್ತೆ ಓಕೆನಾ ನೆಕ್ಸ್ಟು ದೀರ್ಘಾವಧಿ ವೆಚ್ಚಗಳನ್ನು ವಿವರಿಸಿರಿ ಅಂತ ಕೇಳಿದಾರಲ್ವಾ ದೀರ್ಘಾವಧಿ ವೆಚ್ಚಗಳನ್ನು ವಿವರಿಸಿರಿ ಅಂತ ಕೇಳಿದಾಗ ಉತ್ತರ ಉದ್ಯಮವು ಬದಲಾದ ಬೇಡಿಕೆಗಳನ್ನು ಪೂರೈಸಲು ತನ್ನ ಗಾತ್ರ ಉತ್ಪಾದನಾ ಪ್ರಮಾಣ ಮತ್ತು ಪೂರೈಕೆಯ ಪ್ರಮಾಣವನ್ನು ಗಣನೀಯವಾಗಿ ಹೆಚ್ಚಿಸಲು ಸಾಧ್ಯವಿರುವ ಅವಧಿಯನ್ನು ದೀರ್ಘಾವಧಿ ಎನ್ನಲಾಗುತ್ತದೆ ಒಟ್ಟಾರೆ ದೀರ್ಘಾವಧಿಯಲ್ಲಿ ಎಲ್ಲ ವೆಚ್ಚಗಳು ಬದಲಾಗುವ ವೆಚ್ಚಗಳೇ ಆಗಿರುವುದರಿಂದ ಈ ಅವಧಿಯಲ್ಲಿ ಕೇವಲ ಎರಡು ವೆಚ್ಚಗಳ ನಡುವಿನ ಸಂಬಂಧವನ್ನು ನಾವೇನು ಮಾಡಬಹುದು ಕುರಿತು ಅಧ್ಯಯನ ಮಾಡಬಹುದು ಅದು ದೀರ್ಘಾವಧಿ ಸರಾಸರಿ ವೆಚ್ಚ ದೀರ್ಘಾವಧಿ ಸೀಮಾಂತ ವೆಚ್ಚ ದೀರ್ಘಾವಧಿ ಸರಾಸರಿ ವೆಚ್ಚ ಅಂತ ಹೇಳಿದರೆ ದೀರ್ಘಾವಧಿಯಲ್ಲಿ ಪ್ರತಿ ಘಟಕದ ವೆಚ್ಚವನ್ನು ದೀರ್ಘಾವಧಿ ಸರಾಸರಿ ವೆಚ್ಚ ಎಂದು ಕರೆಯುತ್ತೇವೆ ಇದು ಯಾವ ಒಂದು ಫಾರ್ಮುಲಾದಿಂದ ಕಂಡುಹಿಡಿಯಬಹುದು ಅಂತ ಹೇಳಿದರೆ ಸೂತ್ರ ಎಲ್ ಆರ್ ಎ ಸಿ ಲಾಂಗ್ ರನ್ ಆವರೇಜ್ ಕಾಸ್ಟ್ ಈಸ್ ಈಕ್ವಲ್ ಟು ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ ಕ್ವಾಂಟಿಟಿ ದೀರ್ಘಾವಧಿ ಸೀಮಾಂತ ವೆಚ್ಚ ಅಂತ ಹೇಳಿದರೆ ದೀರ್ಘಾವಧಿಯಲ್ಲಿನ ಉತ್ಪನ್ನದಲ್ಲಿನ ಪ್ರತಿ ಯೂನಿಟ್ನ ಬದಲಾವಣೆಗೆ ಆಗುವ ಒಟ್ಟು ವೆಚ್ಚದಲ್ಲಿನ ಬದಲಾವಣೆಗೆ ದೀರ್ಘಾವಧಿ ಸೀಮಾಂತ ವೆಚ್ಚ ಎಂದು ಕರೆಯುತ್ತೇವೆ ನೆನಪಿರಬೇಕು ನಿಮಗೆ ಅಲ್ಪಾವಧಿಯಲ್ಲಿರುವಂತೆಯೇ ದೀರ್ಘಾವಧಿಯಲ್ಲಿಯೂ ಉತ್ಪನ್ನದ ಒಂದು ಹಂತದವರೆಗೆ ಎಲ್ಲ ಸೀಮಾಂತ ವೆಚ್ಚಗಳ ಒಟ್ಟು ಮೊತ್ತವು ಆ ಹಂತದ ಒಟ್ಟು ವೆಚ್ಚವನ್ನು ನೀಡುತ್ತದೆ ಹೇಗೆ ದೀರ್ಘಾವಧಿ ವೆಚ್ಚಗಳು ತುಂಬ ಇಂಪಾರ್ಟೆಂಟು ಅದೇ ರೀತಿ ಅಲ್ಪಾವಧಿ ವೆಚ್ಚಗಳು ಕೂಡ ತುಂಬ ಇಂಪಾರ್ಟೆಂಟು ಆದರೆ ನಾಲ್ಕು ಅಂಕಕ್ಕೆ ಅಲ್ಪಾವಧಿ ವೆಚ್ಚಗಳನ್ನು ಕೇಳಲಿಕ್ಕೆ ತುಂಬ ಅದು ಲೆಂತಿ ಆನ್ಸರ್ ಆಗಿರೋದ್ರಿಂದ ನೀವು ದೀರ್ಘಾವಧಿ ವೆಚ್ಚ ಏನಿದೆ ಇದನ್ನು ಕರೆಕ್ಟಾಗಿ ಓದ್ಕೊಂಡೋಗಿ ನಿಮ್ಮ ಆನ್ಯುವಲ್ ಎಕ್ಸಾಮಿಗೂ ಕೂಡ ಇದೇ ಪ್ರಶ್ನೆಯನ್ನು ಕೇಳಿರ್ತಾರೆ ನಿಮಗೆ ಟೈಮ್ ಇದ್ದಲ್ಲಿ ಇದೇ ಒಂದು ಅಧ್ಯಾಯದಲ್ಲಿ ಬರುವಂತಹ ಇನ್ನೊಂದು ಬಹುಮುಖ್ಯ ಪ್ರಶ್ನೆ ಸಮ ಉತ್ಪನ್ನ ರೇಖೆಯನ್ನು ರೇಖಾಚಿತ್ರದ ಸಹಾಯದಿಂದ ವಿವರಿಸಿ ಅಂತ ಏನಿದೆ ಈ ಪ್ರಶ್ನೆಗೆ ಉತ್ತರವನ್ನು ನೀವು ನೋಡ್ಕೊಳ್ಬೇಕಾಗತ್ತೆ ಇಲ್ಲಿ ನಿಮಗೆ ಸಮಗ್ರ ಅರ್ಥಶಾಸ್ತ್ರದ ಎರಡನೇ ಅಧ್ಯಾಯ ಏನಿದೆ ರಾಷ್ಟ್ರೀಯ ಆದಾಯದ ಲೆಕ್ಕಾಚಾರ ಈ ಅಧ್ಯಾಯದಲ್ಲಿ ನಾಲ್ಕು ಅಂಕದ ಎರಡು ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ಬಾಹ್ಯತೆಗಳು ಅಂದರೆ ಏನು ಅನ್ನೋದನ್ನು ಹೇಳಿದೀನಿ ಆಲ್ರೆಡಿ ಅದನ್ನು ಓದ್ಕೊಳ್ಬೇಕು ಅದರ ಜೊತೆಗೆ ತಪಶೀಲು ಪಟ್ಟಿಯ ಯೋಜಿತ ಸಂಗ್ರಹಣೆ ಮತ್ತು ಕುಸಿತದ ಉದಾಹರಣೆಯನ್ನು ವಿವರಿಸಿ ಅಂತ ಇದೆ ಇದು ಉದಾಹರಣೆ ಸಹಿತ ವಿವರಣೆಯನ್ನು ಕೊಡಬೇಕಾಗತ್ತೆ ಮಾರಾಟದಲ್ಲಿ ನಿರೀಕ್ಷಿತ ಇಳಿಕೆ ಸಂಭವಿಸಿ ಉದ್ಯಮ ಘಟಕದಲ್ಲಿ ಮಾರಾಟ ಮಾಡದೆ ಉಳಿದ ದಾಸ್ತಾನಿನ ಪಟ್ಟಿಯನ್ನು ಯೋಜಿತ ತಪಶೀಲು ಪಟ್ಟಿ ಎನ್ನುತ್ತೇವೆ ಇದಕ್ಕೆ ಒಂದು ಉದಾಹರಣೆಯನ್ನು ಕೊಟ್ಟು ಬರೀಬೇಕಾಗುತ್ತೆ ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ಇದೇ ಅಧ್ಯಾಯದಲ್ಲಿ ಯಾವುದು ಅಂತ ಹೇಳಿದರೆ ಒಂದು ಆರ್ಥಿಕತೆಯ ವೃತ್ತಾಕಾರದ ಚಲನೆಯನ್ನು ವಿವರಿಸಿ ಅಂತ ಇದೆ ಆರ್ಥಿಕ ವ್ಯವಸ್ಥೆಯೊಂದರ ಆದಾಯವು ವಿವಿಧ ವ್ಯಕ್ತಿಗಳು ವಲಯಗಳು ಮತ್ತು ಕ್ಷೇತ್ರಗಳ ನಡುವೆ ನಿರಂತರವಾಗಿ ಚಕ್ರೀಯ ರೀತಿಯಲ್ಲಿ ಪ್ರವಹಿಸುವ ಪ್ರಕ್ರಿಯೆಯನ್ನು ವರಮಾನದ ವೃತ್ತಾಕಾರದ ಪರಿಚಲನೆ ಎನ್ನುತ್ತೇವೆ ಇಲ್ಲಿ ವೃತ್ತಾಕಾರದ ಪರಿಚಲನೆ ಏನಿದೆ ಇದಕ್ಕೆ ಒಂದು ಚಿತ್ರವನ್ನು ಇಲ್ಲಿ ಡಯಾಗ್ರಾಮ್ನ ಬರೆದೀನಿ ಈ ರೀತಿಯಾಗಿ ಬರಿಬೇಕಾಗತ್ತೆ ವಿವರಣೆಯನ್ನು ಕೊಡಬೇಕು ನೆಕ್ಸ್ಟು ಈ ಪ್ರಶ್ನೆ ಕೂಡ ತುಂಬ ಇಂಪಾರ್ಟೆಂಟು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಕೇಳಿರೋ ಪ್ರಶ್ನೆನೇ ಇದು ಯೋಜಿತವಲ್ಲದ ತಪಶೀಲು ಪಟ್ಟಿಯ ಶೇಖರಣೆ ಮತ್ತು ಕುಸಿತವನ್ನು ಉದಾಹರಣೆಯೊಂದಿಗೆ ವಿಷದಪಡಿಸಿ ಮಾರಾಟದಲ್ಲಿ ಅನಿರೀಕ್ಷಿತ ಇಳಿಕೆ ಸಂಭವಿಸಿ ಉದ್ಯಮ ಘಟಕದಲ್ಲಿ ಮಾರಾಟ ಮಾಡದೆ ಉಳಿದ ದಾಸ್ತಾನಿನ ಪಟ್ಟಿಯನ್ನು ಯೋಜಿತವಲ್ಲದ ತಪಶೀಲು ಪಟ್ಟಿ ಎನ್ನುತ್ತೇವೆ ನೋಡಿ ಮಕ್ಕಳೇ ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಳೋದೇನೂ ಇಲ್ಲ ಎರಡನೇ ಅಧ್ಯಾಯ ಓಕೆನಾ ಪಾರ್ಟ್ ಟು ಸಮಗ್ರ ಅರ್ಥಶಾಸ್ತ್ರದ ಎರಡನೇ ಅಧ್ಯಾಯದಲ್ಲಿ ನಾಲ್ಕು ಅಂಕದ ಎರಡು ಪ್ರಶ್ನೆ ಬರುತ್ತೆ ಒಂದು ಬಾಹ್ಯತೆಗಳಂದ್ರೇನು ಅದನ್ನು ಓದ್ಕೊಳ್ಳಿ ಅದಾದ ನಂತರ ತಪಶೀಲು ಪಟ್ಟಿಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆಯನ್ನು ಓದ್ಕೊಳ್ಳಿ ಒಂದು ಆರ್ಥಿಕತೆಯ ವೃತ್ತಾಕಾರದ ಚಲನೆ ಏನಿದೆ ಇದನ್ನು ಓದ್ಕೊಳ್ಳಿ ಆನಂತರ ಇನ್ನೊಂದು ಪ್ರಶ್ನೆ ಯಾವುದು ಹೇಳಿದೆ ಯೋಜಿತವಲ್ಲದ ತಪಶೀಲು ಪಟ್ಟಿಯ ಶೇಖರಣೆ ಮತ್ತು ಕುಸಿತವನ್ನು ಉದಾಹರಣೆಯೊಂದಿಗೆ ವಿಷದಪಡಿಸಿ ಇದನ್ನು ಓದ್ಕೊಳ್ಳಿ ನೆಕ್ಸ್ಟು ಐದನೇ ಪ್ರಶ್ನೆ ಅಂತಿಮ ಸರಕು ಪರಿಕಲ್ಪನೆಯನ್ನು ಕುರಿತು ಲಘು ಟಿಪ್ಪಣಿ ಬರೆಯಿರಿ ಟೋಟಲಾಗಿ ಆಗಿ ಅಧ್ಯಾಯದಲ್ಲಿ ನಾಲ್ಕು ಅಂಕದ ಐದು ಪ್ರಶ್ನೆಗಳಿದೆ ಅದರಲ್ಲಿ ಎರಡು ಗ್ಯಾರಂಟಿ ಬರುತ್ತೆ ಹಾಗಾಗಿ ಕೊನೆಯಲ್ಲಿ ಹೇಳ್ತಾ ಇರೋದು ಕರೆಕ್ಟಾಗಿ ಓದ್ಕೊಳ್ಬೇಕು ಅಂತಿಮ ಸರಕು ಪರಿಕಲ್ಪನೆಯನ್ನು ಕೇಳಬಹುದು ಇದಕ್ಕೆ ಆನ್ಸರು ಅಂತಿಮ ಬಳಕೆಯ ಉದ್ದೇಶಗಳನ್ನು ಒಳಗೊಂಡಿರುವ ಯಾವುದೇ ರೂಪಾಂತರ ಅಥವಾ ಇತರ ಹಂತಗಳ ಮೂಲಕ ಹಾದು ಹೋಗದೆ ಇರುವ ಒಂದು ಸರಕನ್ನು ಅಂತಿಮ ಸರಕು ಎನ್ನುತ್ತೇವೆ ಉದಾಹರಣೆಗೆ ರೆಫ್ರಿಜರೇಟರ್ ಆಗಿರಬಹುದು ರೇಡಿಯೋ ಟಿ ವಿ ಕಾರ್ ಬೈಕ್ ಪುಸ್ತಕ ಮುಂತಾದವು ಅಂತಿಮ ಸರಕುಗಳ ಲಕ್ಷಣಗಳು ಯಾವುದ್ಯಾವುದು ಅಂತ ಹೇಳಿದರೆ ನಾಲ್ಕು ಲಕ್ಷಣಗಳು ಅಂತಿಮ ಬಳಕೆಗಾಗಿ ಬಳಸುವ ಸರಕುಗಳು ಮತ್ತು ಅಂತಿಮ ಸರಕುಗಳಾಗಿರುತ್ತವೆ ಅಂತಿಮ ಬಳಕೆಗಾಗಿ ಬಳಸುವ ಸರಕುಗಳು ಅಂತಿಮ ಸರಕುಗಳಾಗಿರುತ್ತವೆ ಅಂತಿಮ ಸರಕುಗಳನ್ನು ದೇಶೀಯ ಉತ್ಪನ್ನ ಮತ್ತು ರಾಷ್ಟ್ರೀಯ ಉತ್ಪನ್ನಗಳ ಅಂದಾಜುಗಳೆರಡರಲ್ಲೂ ಪರಿಗಣಿಸಲಾಗುತ್ತದೆ ಅಂತಿಮ ಸರಕುಗಳು ಅನುಭೋಗಿಗಳ ಬಯಕೆಗಳನ್ನು ನೇರವಾಗಿ ಈಡೇರಿಸುವುದರಿಂದ ಇವುಗಳಿಗೆ ನೇರ ಬೇಡಿಕೆ ಇರುತ್ತದೆ ಅಂತಿಮ ಸರಕುಗಳು ಉತ್ಪಾದನಾ ಚಟುವಟಿಕೆಯ ವ್ಯಾಪ್ತಿಯನ್ನು ದಾಟಿ ಹೋಗಿರುತ್ತದೆ ಸೊ ಇದಿಷ್ಟು ಕೂಡ ನಾಲ್ಕು ಅಂಕಕ್ಕೆ ಕೇಳುವಂತಹ ಬಹುಮುಖ್ಯ ಪ್ರಶ್ನೆಗಳು ಇಲ್ಲಿ ನಾನು ಕೆಲವೊಂದು ಪ್ರಶ್ನೆಗಳನ್ನು ಹೇಳಲಿಲ್ಲ ಯಾಕಂತ ಹೇಳಿದರೆ ಇಲ್ಲಿ ಆಪ್ಷನ್ ಇರುತ್ತೆ ಆದರೆ ಇದೇನಿದೆ ಇಲ್ಲಿ ನಿಮ್ಮ ಆ್ಯನ್ಯುವಲ್ ಪೇಪರಲ್ಲಿ ಅಷ್ಟು ಪ್ರಶ್ನೆಗಳಿಗೂ ಕೂಡ ನೀವು ಪ್ರಿಪೇರ್ ಆಗಬೇಕು ಆಲ್ಮೋಸ್ಟ್ ನಿಮಗೆ ಇಲ್ಲಿ ಈ ಮೂರು ಪ್ರಶ್ನೆಯನ್ನು ಬಿಟ್ಟು ಉಳಿದಿರೋ ಪ್ರಶ್ನೆಗಳಿಗೆಲ್ಲ ಹೇಳಿದ್ದೀನಿ ಅದ್ರ ಜೊತೆಗೆ ಬೇರೆ ಪ್ರಶ್ನೆಗಳು ಯಾವುದು ಅನ್ನು ಕೂಡ ಹೇಳಿದ್ದೀನಿ ಇಷ್ಟನ್ನು ನೀಟಾಗಿ ಓದ್ಕೊಳ್ಳಿ ಇಲ್ಲಿರುವಂತಹ ಮೂವತ್ತೆಂಟು ಮೂವತ್ತೊಂಬತ್ತು ನಲವತ್ತು ಇದನ್ನು ಕೂಡ ನೀವು ಓದ್ಕೊಳ್ಬೇಕು ಆನ್ಸರ್ ಸಿಕ್ಕಿಲ್ಲ ಅಂತ ಹೇಳಿದರೆ ಮುಂದಿನ ವೀಡಿಯೋದಲ್ಲಿ ಮಾಡಿ ಹೇಳ್ತೀನಿ ಓಕೆನಾ ಮುಂದಿನ ವೀಡಿಯೋದಲ್ಲಿ ಆರು ಅಂಕದ ಬಹುಮುಖ್ಯ ಪ್ರಶ್ನೆಗಳು ಉತ್ತರಗಳು ಯಾವುದು ಅನ್ನೋದನ್ನು ನೋಡ್ತಾ ಹೋಗೋಣ ತುಂಬ ಈಸಿ ಇರುತ್ತೆ ಆರು ಅಂಕ ಯಾಕಂತ ಹೇಳಿದ್ರೆ ನೀವು ಅಟೆಂಡ್ ಮಾಡಬೇಕಾಗಿರೋದು ಆರು ಅಂಕಕ್ಕೆ ಓನ್ಲಿ ನಾಲ್ಕು ಪ್ರಶ್ನೆಗಳಾಗಿರೋದರಿಂದ ನಾಲ್ಕು ಚಾಪ್ಟರನ್ನು ಕರೆಕ್ಟಾಗಿ ಓದ್ಕೊಂಡ್ರೆ ನಾಲ್ಕು ಪ್ರಶ್ನೆಗಳನ್ನು ಈಸಿಯಾಗಿ ಎಕ್ಸಾಮಲ್ಲಿ ಅಟೆಂಡ್ ಮಾಡ್ಬೋದು ಸೊ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಆ ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಷನ್ ಬರಬೇಕು ಅಂತ ಹೇಳಿದ್ರೆ ಜಸ್ಟ್ ಸಿಂಪಲ್ ನಮ್ಮ ಚಾನಲ್ ಪಲ್ಲವಿ ಪಲ್ಲವಿ ಟುಟೋರಿಯಲ್ಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಂಡ್ರಾಯಿತು ವೀಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ನು ಬರುತ್ತೆ ಮಕ್ಕಳೇ ಓಕೆನಾ ಥ್ಯಾಂಕ್ ಯು ಆಲ್ ದ ಬೆಸ್ಟ್